హాయ్ హలో నమస్కారం వెల్కమ్ బ్యాక్ టు మై యూట్యూబ్ ఛానల్ రైడింగ్ విత్ నేచర్ కరణ ఛానల్గి మీకు మాత్రమే స్వాగత. నాన్ ఇవత్తు బందిదీని తిరుపతికి. తిరుపతి దర్శనం నడుకుండు కెళగడే తిరుపతిలి ఒಂದು జూ ఇదే, సూపర్ ఆగి మాత్ర ఇదే. సో నమ్మ ఫ్యామిలీ జొతే నేను బందిదీని ನೋಡೋಕ್ಕೆ ತುಂಬ ಸುಂದರವಾಗಿದೆ. ಕುಡಿಯೋಕ್ಕೆ ನೀರು ಕೂಡ ಇಲ್ಲಿ ಫ್ರೀ ಆಗಿರುತ್ತೆ. ಸೊ ಎಂಟ್ರಿಲಿ ಯಾವುದೇ ಪ್ಲಾಸ್ಟಿಕ್ ಬಾಟ್ಲು ಇನ್ನೀ ಥರ ತಿಂಡಿಗಳನ್ನು ಅಲೋ ಮಾಡಲ್ಲ. ಸೊ ವಾತಾವರಣದ ಹಿತದೃಷ್ಟಿಯಿಂದ ನೋಡಿ, ಅಲ್ಲಿ ಕಾಣಿಸ್ತಿದೆ ಪ್ರಾಣಿ ಪಕ್ಷಿಗಳೆಲ್ಲ. ನೋಡಿ, ಇದು ಇದೆ ಪಕ್ಷಿ, ಇಲ್ಲಿ ಇದೆ ಸಾಂಬಾರ್. ಸಾಂಬಾರ್ ಅಂತ ಹೇಳ್ತಾರೆ, ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಸಾಂಬಾರ್ ಅಂತ ಅಲ್ಲಿ ಬೋರ್ಡ್ ಹಾಕಿತ್ತು. ವೈಟ್ ನವಿಲು ಕೂಡ ಇದೆ. ಹೋಗ್ತಾ ದಾರಿಲಿ ಹಾಗೆ ಅಂಗಡಿಗಳು ಸಿಗುತ್ತೆ, ಟೋಪಿ, ಬ್ಯಾಗು, ಇನ್ನಿತರ ವಸ್ತುಗಳನ್ನು ನೀವು ಪರ್ಚೇಸ್ ಕೂಡ ಮಾಡ್ಬೋದು. ತುಂಬ ಶಾಪಿಂಗು ಎಂಜಾಯ್ ಮಾಡ್ಬೋದು, ಹಾಗೆ ವೆದರ್ ಕೂಡ ಎಂಜಾಯ್ ಮಾಡ್ಬೋದು. ಲೊಕೇಶನ್ ಕೂಡ ಸೂಪರ್ ಆಗಿದೆ. ನಾನು ಹೊರಟಿದ್ದೀನಿ ಈಗ ಸಫಾರಿಗೆ ಹೊರಟಿದ್ದೀವಿ. ಸೊ ಜಂಗಲ್ ಸಫಾರಿ ಇದೆ, ಈ ಅಪೋಸಿಟ್ ಹೋಟ್ಲು ಕೂಡ ಇದೆ ಒಂದು. ನೋಡಿ, ಇಲ್ಲಿದೆ ಸಫಾರಿ, ಒಬ್ಬರಿಗೆ 50 ರೂಪಾಯಿ ಇದೆ, ಚಿಕ್ಕ ಮಕ್ಕಳಿದ್ರೆ 30 ರೂಪಾಯಿ ಇದೆ. ಸೊ ನಾನು ನಮ್ಮ ಫ್ಯಾಮಿಲಿಗೆ ಹೋಗಿದ್ದ ಕಾರಣ ಟಿಕೆಟ್ ಎಲ್ಲ ತೊಗೊಂಡು ರನ್ ಮಾಡ್ತಾ ಇದ್ದೀವಿ. ಯಾಕೆಂದರೆ ವಿಂಡೋ ಸೀಟ್ ಇಡಬೇಕಲ್ಲ, ಸೊ ಆದ ಕಾರಣ ವಿಂಡೋ ಸೀಟ್ ಇಡ್ಯಾಕೆ. ನೋಡಿ, ಒಬ್ಬರಿಂದ ಒಬ್ಬರು ನಾನು ಮುಂದೆ ನೀ ಮುಂದೆ ಅಂತ ಎಲ್ಲರೂ ಓಡಾಕ್ತಾ ಇದ್ದಾರೆ. ಬನ್ನಿ, ನಾನು ಅವರಿಂದ ಓಡಾಕ್ತೀನಿ, ಸಿಕ್ಕರೆ ನಾನು ವಿಂಡೋ ಸೀಟಿಂಗ್ ಹಿಡ್ಕೊಂಡು ಕೂತ್ಕೋತೀನಿ. ನೋಡೋಣ, ಬನ್ನಿ. ಇಲ್ಲಿ ಬಸ್ ಸ್ಟಾರ್ಟ್ ಆಗಿ ಮುಂದೆ ಹೋಗ್ತಾ ಇದೆ. ಈಗ ನೋಡಿ, ಇಲ್ಲಿ ಎದುರುಗಡೆ ಒಂದು ಗೇಟ್ ಕಾಣಿಸ್ತಿದೆ. ಆ ಗೇಟು ಏನು ಎಂಟ್ರಿ ಆಗಿ ನಾವು ಎಕ್ಸಿಟ್ ಆದರೆ, ಸೊ ಅಲ್ಲಿ ಓಪನ್ ಲೈನ್ ಕಾಣಿಸುತ್ತೆ ನಮಗೆ. ಓಪನ್ ಆಗಿ ಬಿಟ್ಟಿರ್ತಾರಲ್ಲ, ಕೆಲವು ಗೇಟ್ಗಳನ್ನು ಹಾಕಿರ್ತಾರೆ ಅಂತ ಅನಿಸುತ್ತೆ. ನೋಡೋಣ, ಓಪನ್ ಆಗಿ ಸಿಕ್ಕರೆ ಭೇಟಿ ಆಗುವಾಗ ಬನ್ನಿ. ದೂರ ಇದೆ, ಕಾಣಿಸ್ತಿಲ್ಲ. ನೋಡಿ, ಆ ಗಿಡದ ಪಕ್ಕದಲ್ಲೇ ಕುತ್ಕೊಂಡಿದೆ. ಸೊ ಬಸ್ ಮುಂದೆ ಹೋಯ್ತು ಸ್ವಲ್ಪ. ತೋರಿಸಿ ನೋಡಿ, ನೋಡಿ ಅಲ್ಲಿದೆ. ನೋಡಿ, ಎರಡು ಸಿಂಹಗಳಿದೆ, ಫುಲ್ಲು ದೊಡ್ಡದು, ಫುಲ್ಲು ಮಕ್ಕಕ್ಕೆಲ್ಲ ಫುಲ್ ಕೂದಲಿದೆ. ನೋಡಿ, ದೊಡ್ಡದಾಗಿದೆ, ಕ್ಯಾಮ್ರಾದಲ್ಲಿ ಅಷ್ಟು ಕಾಣಿಸಲ್ಲ, ಬಟ್ ರಿಯಲ್ ಆಗಿ ತುಂಬ ದೊಡ್ಡದಾಗಿದೆ. ನೋಡಿ, ಒಂದು 4-5 ಅಡಿಯಷ್ಟು ದೊಡ್ಡದಾಗಿದೆ ಫೇಸ್. ನೋಡಿ, ಫುಲ್ಲು ಭಯ ಆಗುತ್ತೆ ನೋಡಿದ್ರೆ ಕೂಡ. ನೋಡಿ, ಒಂದು ಮಾತ್ರ ಗಯಾ ರೀ, ಅಲ್ಲಿ ಹೋಗ್ತೀನಿ ಅಂತ ನಾವು ಅದು
ये चिल्लाता है। नहीं नहीं उसको खिलाएंगे। आए तो इधर को नहीं काटेगा वो। वो आ हो चुके तो हम। अरे तीन पर को। इन्हें तर इन्हें तर इन्हें तर। ಬರೇ ಅಡ್ಡಾಡ್ ಇರ್ತಾವ ಜೊತೆಗೆ ಲವ್ ಬರ್ಡ್ಸ್ ನೋಡಿ ಇದು ಬೋನು ಬೆಂಗಾಲ್ ಟೈಗರ್ಗೆ ಹಾಕಿರೋ ಬೋನ್ ಇದು ಎಷ್ಟು ದೊಡ್ಡದಾಗಿದೆ ನೋಡಿ ಫುಲ್ ಗ್ರಿಲ್ಲಿಂದ ಕವರ್ಡ್ ಆಗಿದೆ ಫುಲ್ ರೌಂಡ್ ಆಗಿ ಹಾಫ್ ರೌಂಡ್ ಕವರ್ ಆಗಿದೆ ನೋಡಿ ಅಲ್ಲಿ ಕಾಣಿಸ್ತಿದೆ ವೈಟ್ ಟೈಗರ್ ಬೆಂಗಾಲ್ ಟೈಗರ್ ಅಷ್ಟು ದೂರ ಇದೆ ಕಾಣಿಸ್ತಾ ಇಲ್ಲ ಸರಿಯಾಗಿ ಸೊ ಇಲ್ಲಿ ನೋಡಿ ಮತ್ತೆ ಹಂದಿ ಬಂತು ಕಾಡಂದಿ ಇದು ನಮ್ಮ ಕಾಂತಾರ ಫಿಲಮ್ ಅಲ್ಲಿ ತೋರಿಸಿದಾರಲ್ಲ ಸೊ ಅದೇ ತರ ಹಂದಿ ಇದು ನೋಡಿ ತಿರುಪತಿ ಒಂದು ಜೂಲ್ ಇದೆ ನೋಡಿ ಅಲ್ಲಿ ಒಂದು ಕರಡಿ ಕೂಡ ಕಾಣಿಸ್ತಿದೆ ಸರಿ ಅದು ಕೂಡ ದೂರವಾಗಿದೆ ಸೊ ಅಲ್ಲಿ ಗುಹೆಲಿ ಹೋಗ್ತಾ ಇದೆ ಅದು ಊಟ ತಿಂದು ಮೋಸ್ಟ್ಲಿ ಅಲ್ಲಿ ಆ ಕಡೆಯಿಂದ ಊಟ ಕೊಡ್ತಾರೆ ಅದಕ್ಕೆ ಸೊ ಊಟ ಮಾಡೋಕೆ ಹೋಗ್ತಿದೆ ಅನ್ಸುತ್ತೆ ಈಗ ಮಧ್ಯಾಹ್ನ ಬೇರೆ ಆಗಿದೆ ಲಂಚ್ ಟೈಮ್ ಅನ್ಸುತ್ತೆ ಪಾಪ ಅದಕ್ಕೆ ಹೋಯ್ತು ಒಳಗಡೆ ನೋಡಿ ಇಲ್ಲಿ ಆಮೆಗಳಿದ್ದಾವೆ ಸುಮಾರು ಚಿಕ್ಕ ಚಿಕ್ಕ ಆಮೆಗಳಿದ್ದಾವೆ ಆಮೆಗಳು ಒಂದೇ ಒಂದು ಸಣ್ಣ ನೋಡಿ ಅಲ್ಲಿ ನೋಡಿ ಅಲ್ಲಿ ಆನೆಗಳು ಕೂಡ ಕಾಣಿಸ್ತಿದೆ ನಾಲ್ಕು ಆನೆ ಇದೆ ನೋಡಿ ಅದ್ರ ದಂತ ನೋಡಿ ಎಷ್ಟು ದೊಡ್ಡದಾಗಿದೆ ಸೊ ನಾಲ್ಕು ಆನೆಗಳಿದ್ದಾವೆ ಎರಡು ಚಿಕ್ಕದು ಎರಡು ದೊಡ್ಡದು ಸೊ ತುಂಬ ಅಂದರೆ ತುಂಬ ದೊಡ್ಡದಾಗಿ ಕಾಣಿಸ್ತಿದೆ ನೋಡಿ ಅಲ್ಲಿಂದ ಆದಮೇಲೆ ನೋಡಿ ಇಲ್ಲಿ ಗುಂಪು ಗುಂಪಾಗಿ ಕೂತ್ಕೊಂಡಿದೆ ಜಿಂಕೆಗಳು ಆಮೇಲೆ ಕಾಡು ಹಂದಿ ಕೂಡ ಇದೆ ಸೊ ಎಲ್ಲಾನು ನೆರಳಿ ಕೂತ್ಕೊಂಡು ಎಲ್ಲಾನು ಹಿಂಗಿದ್ದಾವೆ ಅಂದರೆ ಫುಲ್ಲು ರೆಸ್ಟಲ್ಲಿ ಇದ್ದಾವೆ ಒಂದೆರಡು ನೋಡಿ ಇಲ್ಲಿ ಕೂಡ ಕಾಣಿಸ್ತಿದೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಒನ್ ಡೇ ಟ್ರಿಪ್ಪು ಮಾತ್ರ ಬೆಳಗ್ಗೆ ನೀವು 10 ಗಂಟೆಗೆ ಬಂದರೆ ಸಾಯಂಕಾಲ 5 ಗಂಟೆವರೆಗೂ ಟೈಮ್ ಇರುತ್ತೆ ಆರಾಮಾಗಿ ಊಟ ತಿಂಡಿ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ನೈಟ್ ನಿಮ್ಮ ಟ್ರೈನ್ ಇದ್ದರೆ ವಾಪಸ್ ನಿಮ್ಮ ಊರಿಗೆ ಹೊರಟೋಗ್ಬಿಡೋದು ಅಷ್ಟೇ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು